प्रीतिय विद्यार्थिगळिगे एंटने तरगतिय तृतीय भाषा कन्नड तरगतिगे स्वागत। हिंदिन तरगतियल्लि नावु भाषाभ्यासदल्लि लेखन चिह्नेगळ बग्गे तिळिदुकोंडेवु। इंदिन तरगतियल्लि नावु डाक्टर् जि एस् शिवरुद्रप्पनवरु बरेदंतह नेनपिदेये निनगे एन्नुवंतह पद्यद कडेगे गमन हरिसुव। ಮೊದಲಿಗೆ ನಾವು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ನೋಡುವ। ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು 1926ನೇ ಇಸವಿ ಫೆಬ್ರವರಿ 7ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಜನಿಸಿದರು। ಅವರ ಜನ್ಮಕಾಲ 1926ನೇ ಇಸವಿ ಫೆಬ್ರವರಿ ಯಾವಾಗ 7ನೇ ತಾರೀಕು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು। ಶಿವಮೊಗ್ಗ ಜಿಲ್ಲೆಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಜನಿಸಿದರು। ಈಸೂರಿನಲ್ಲಿ ಜನಿಸಿದರು। ಹಾಗೆಯೇ ಇವರು ಮೈಸೂರು ಬೆಂಗಳೂರು ಮತ್ತು ಉಸ್ಮಾನಿಯಾ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕರಾಗಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನದ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ। ಇವರ ಒಂದು ಸೇವೆ ಸರ್ವಿಸ್ ಅಂತ ಹೇಳಿ ಕೆಲಸವನ್ನು ನೋಡಿದಾದರೆ ಅವರು ಮೈಸೂರು ಬೆಂಗಳೂರು ಮತ್ತು ಉಸ್ಮಾನಿಯಾ ಎನ್ನುವಂತಹ ವಿಶ್ವವಿದ್ಯಾನಿಲಯ ಅಂದರೆ ಯೂನಿವರ್ಸಿಟಿಯಲ್ಲಿ ಏನು ಮಾಡಿದ್ದಾರೆ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ। ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ। ಹಾಗೆಯೇ ಆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸಹ ಕನ್ನಡ ಅಧ್ಯಯನ ಕೇಂದ್ರ ಅಂತ ಹೇಳಿ ಆ ಕನ್ನಡದ ಬಗ್ಗೆ ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡುವಂಥದ್ದು ಸಾಹಿತ್ಯದ ಸಂಶೋಧನೆ ಈ ರೀತಿ ಅಧ್ಯಯನ ಮಾಡುವಂತಹ ಕೇಂದ್ರದಲ್ಲಿ ಅವರು ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದರು। ಹಾಗೆ ಇವರ ಒಂದು ಕೃತಿಗಳನ್ನು ನೋಡುವುದಾದರೆ ಸಾಮಗಾನ ಪ್ರೀತಿ ಇಲ್ಲದ ಮೇಲೆ ಕಾರ್ತಿಕ ದೀಪದ ಹೆಜ್ಜೆ ದೇವಶಿಲ್ಪಿ ಚಿಲುವು ಒಲವು ವಿಮರ್ಶೆಯ ಪೂರ್ವ ಪಶ್ಚಿಮ ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನ ಗಂಗೆ ಶಿಖರದಲ್ಲಿ ಇದು ಅವರ ಕೃತಿಗಳಾಗಿವೆ। ಅವರ ಕೃತಿಗಳನ್ನು ನೋಡಿದಾದರೆ ಕೃತಿಗಳು ಕೃತಿಗಳು ಸಾಮಗಾನ ಪ್ರೀತಿ ಇಲ್ಲದ ಮೇಲೆ ನೆಕ್ಸ್ಟ್ ಕಾರ್ತಿಕ ದೀಪದ ಹೆಜ್ಜೆ ನೆಕ್ಸ್ಟ್ ದೇವಶಿಲ್ಪ ನೆಕ್ಸ್ಟ್ ಚೆಲುವು ಒಲವು ವಿಮರ್ಶೆಯ ಪೂರ್ವ ಪಶ್ಚಿಮ
ಮರ್ಷೆಯ ಪೂರ್ವ ಪಶ್ಚಿಮ. ನೆಕ್ಸ್ಟ್ ಸೌಂದರ್ಯ ಸಮೀಕ್ಷೆ. ಸೌಂದರ್ಯ ಸಮೀಕ್ಷೆ ಸೌಂದರ್ಯ ಸಮೀಕ್ಷೆ ಸೌಂದರ್ಯ ಸೌಂದರ್ಯ ಸಮೀಕ್ಷೆ. ಕಾವ್ಯಾರ್ಥ ಚಿಂತನ. ಕಾವ್ಯಾರ್ಥ ಚಿಂತನ ಕಾವ್ಯಾರ್ಥ ಚಿಂತನ. ನೆಕ್ಸ್ಟ್ ಗಂಗೆಯ ಶಿಖರದಲ್ಲಿ. ಗಂಗೆಯ ಶಿಖರದಲ್ಲಿ ಗಂಗೆಯ ಶಿಖರದಲ್ಲಿ ಶಿಖರದಲ್ಲಿ ಗಂಗೆಯ ಶಿಖರದಲ್ಲಿ ಮುಂತಾದ ಕೃತಿಗಳವರದು. ಅವರೆಲ್ಲಿ ಜನಿಸಿದ್ದಾರೆ, ಯಾವಾಗ ಜನಿಸಿದ್ದಾರೆ? 1926 ಫೆಬ್ರವರಿ 7ರಂದು ಜನಿಸಿದ್ದಾರೆ. ಹಾಗೆಯೇ ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಅವರು ಜನಿಸಿದ್ದಾರೆ. ಕೃತಿಗಳು ನೋಡಿದಾದರೆ ಸಾಮಗಾನ, ಪ್ರೀತಿ ಇಲ್ಲದ ಮೇಲೆ, ಕಾರ್ತೀಕ, ದೀಪದ ಹೆಜ್ಜೆ, ದೇವಶಿಲ್ಪ, ಚೆಲುವು ಒಲವು, ಹಾಗೆಯೇ ವಿಮರ್ಶೆಯ ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಗಂಗೆಯ ಶಿಖರದಲ್ಲಿ ಮುಂತಾದವು ಅವರ ಕೃತಿಗಳಾಗಿವೆ. ಇದನ್ನೆಲ್ಲ ನಿಮ್ಮ ನೋಟ್ಸ್ನಲ್ಲಿ ಏನು ವಾಕ್ಯ ಮಾಡಿ ಬರೀಬೇಕು. ಅಂದರೆ 1926 ಫೆಬ್ರವರಿ 7ರಂದು ಜನಿಸಿದರು ಅಂಥೇಳಿ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಜನಿಸಿದರು. ಈ ರೀತಿಯಾಗಿ ವಾಕ್ಯ ಮಾಡಿ ಬರೀರಿ. ನೆಕ್ಸ್ಟ್ ಅವರ ಪ್ರಶಸ್ತಿಯನ್ನು ನೋಡುವ, ಅವರಿಗೆ ರಾಷ್ಟ್ರಕವಿ ಪುರಸ್ಕಾರ ಸಿಕ್ಕಿದೆ. ಪ್ರಶಸ್ತಿ ನೋಡುವುದಾದರೆ ಪ್ರಶಸ್ತಿ ರಾಷ್ಟ್ರಕವಿ ರಾಷ್ಟ್ರಕವಿ ಪುರಸ್ಕಾರ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ. ನೆಕ್ಸ್ಟ್ ನೃಪತುಂಗ ಪ್ರಶಸ್ತಿ. ನೃಪತುಂಗ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ. ಹೀಗೆ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ನೃಪತುಂಗ ಪ್ರಶಸ್ತಿಯು ಲಭಿಸಿದೆ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು 23 ಡಿಸೆಂಬರ್ 2013 ನಿಧನರಾಗ್ತಾರೆ, ಈ ಭೂಮಿಯನ್ನು ಬಿಟ್ಟು ಹೋಗ್ತಾರೆ. ಹಾಗೆಯೇ ನೆನಪಿದೆ ನಿನಗೆ ಕವನವನ್ನು ಇವರ ಪ್ರೀತಿ ಇಲ್ಲದ ಮೇಲೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈ ನೆನಪಿದೆಯೇ ನಿನಗೆ ಎನ್ನುವಂತಹ ಪದ್ಯವನ್ನು ಅವರ ಪ್ರೀತಿ ಇಲ್ಲದ ಮೇಲೆ ಎನ್ನುವಂತಹ ಕವನದಿಂದ ಆರಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ನಾವು ಪದಗಳ ಅರ್ಥವನ್ನು ಗಮನಿಸುವ. ಪದಗಳ ಅರ್ಥ ಮೊದಲು ಉದ್ಯಾನ ಅಂದರೆ ತೋಟ. ಉದ್ಯಾನ ಉದ್ಯಾನ ಅಂದರೆ ತೋಟ. ನೆಕ್ಸ್ಟ್ ಜತೆ ಬಿಡು ಅಂದರೆ ಸಂಘ ಬಿಡು ಅಂಥೇಳಿ ಅರ್ಥ. ಜತೆ ಬಿಡು ಜತೆ ಬಿಡು ಅಂದರೆ ಸಂಘ ಬಿಡು ಸಂಘ ಬಿಡು ಅಂಥೇಳಿ ಅರ್ಥ. ನೆಕ್ಸ್ಟ್ ತೊಯ್ದು ಅಂದರೆ ನೀರಿನಿಂದ ನೆನೆದು. ತೊಯ್ದು ಅಂದರೆ ನೀರಿನಿಂದ ನೆನೆದು. ತೊಯ್ದು ಅಂದರೆ ನೀರಿನಿಂದ ನೆನೆದು. ನೆಕ್ಸ್ಟ್ ಮರಳಿ ಅಂದರೆ ಮತ್ತೆ ಪುನಃ. ಮರಳಿ ಅಂದರೆ ಮತ್ತೆ ಪುನಃ. ಮರಳು ಅಂದರೆ ಉಸುಕು. ಮರಳು ಅಂದರೆ
ಉಸುಕು, ಮರಳು ಅಂದರೆ ಉಸುಕು, ಹೊಳೆ ಅಂದರೆ ಹರಿಯುವ ನೀರು ನದಿ, ಹೊಳೆ ಅಂದರೆ ಹರಿಯುವ ನೀರು, ಹರಿಯುವ ನೀರು ಅಥವಾ ನದಿ. ಈ ರೀತಿಯಾಗಿ ಪದಗಳ ಅರ್ಥ ಇದನ್ನು ಸಹ ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಮಕ್ಕಳೇ. ನೆಕ್ಸ್ಟ್ ನಾವು ಪ್ರವೇಶ ಭಾಗಕ್ಕೆ ಗಮನಿಸುವ ಪ್ರವೇಶ ಭಾಗವನ್ನು ಪ್ರವೇಶ. ಪ್ರತಿಯೊಬ್ಬರೂ ಬೆಳೆಯುತ್ತಾ ಹೋದಂತೆ ತಮ್ಮ ತಮ್ಮ ಬಾಲ್ಯ ಜೀವನವನ್ನು ನೆನಪಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಅದು ತುಂಬ ಸವಿಯಾದ ನೆನಪಾಗಿರುತ್ತದೆ. ಇಲ್ಲಿ ಕಮನದ ನಾಯಕ ತನ್ನ ಗೆಳತಿಯೊಡನೆ ಬಾಲ್ಯದಲ್ಲಿ ಕಳೆದ ಸವಿಯಾದ ಘಟನೆಗಳನ್ನು ನೆನಪಿಸಿಕೊಂಡು ಅವು ಮರುಕಳಿಸಬೇಕೆಂದು ಆಶಿಸುತ್ತಾನೆ. ಪದ್ಯ ನೋಡಿ. ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ? ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ನಿಂತಾಗ ಮರಳ ಮನೆ ಕೊಚ್ಚಿ ಹೋದ ದಿವಸ ನೆನಪಿದೆಯೇ ನಿನಗೆ? ಆ ಮರಳು ನನಗೆಂದು, ಈ ಮರಳು ನನಗೆಂದು, ಆ ಮರಳು ತನಗೆಂದು ಹೊಡೆದಾಡಿ ಜತೆ ಬಿಟ್ಟು ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ? ಮರು ದಿವಸ ಒಂದಾಗಿ ಮರಳು ಮನೆಗಳ ಕಟ್ಟಿ ಕೈಯ ಚಪ್ಪಳೆ ತಟ್ಟಿ ಹಾಡಿ ಕುಣಿದ ದಿವಸ ನೆನಪಿದೆಯೇ ನಿನಗೆ? ಅಂದು ಹರಿದ ಹೊಳೆಯೇ ಇಂದಿಗೂ ಹರಿಯುತ್ತಿದೆ, ಬಾಗೆಳತಿ ಮತ್ತೊಮ್ಮೆ ಆಟವಾಡೋಣ, ಬಾಲ್ಯದುದ್ಯಾನವನ್ನು ಮರಳಿ ಕಟ್ಟೋಣ ಅಂಥೇಳಿ ಜಿ ಎಸ್ ಶಿವರುದ್ರಪ್ಪನವರು ಪದ್ಯವನ್ನು ಬರೆದಿದ್ದಾರೆ. ಬಾಲ್ಯದ ಒಂದು ನೆನಪಿನ ಬಗ್ಗೆ ಅವರು ಇಲ್ಲಿ ಒಂದು ಪದ್ಯವನ್ನು ರಚಿಸಿದ್ದಾರೆ. ನೆನಪು ಅಂದ್ರೇನು? ನೆನಪು ಅಂದರೆ ನಾವು ಒಂದು ಜ್ಞಾನೇಂದ್ರಿಯಗಳ ಮೂಲಕ ಏನು ಮಾಡುವಂಥದ್ದು, ಹಿಂದೆ ನಡೆದ ಘಟನೆಗಳನ್ನು ಅಥವಾ ಆದಂತಹ ಘಟನೆಗಳನ್ನು ಏನು ಮಾಡುವಂಥದ್ದು, ಮರುಕಳಿಸುವಂಥದ್ದು. ಅದು ಕೆಲವು ಸಲ ನೆನಪುಗಳು ಏನಾಗಿರ್ತದೆ, ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳಿ ಕರಿತೇವೆ, ಅದೇ ರೀತಿ ಲಾಂಗ್ ಟರ್ಮ್ ಮೆಮೊರಿ ಅಂಥೇಳಿ. ಅಂದರೆ ಸಣ್ಣ ಕೆಲವು ವಿಷಯಗಳೇನಾಗ್ತದೆ, ಕೂಡಲೇ ಅದೇನಾಗ್ತದೆ, ಮರೆತು ಹೋಗ್ತದೆ. ಕೆಲವು ವಿಷಯಗಳೇನಾಗ್ತದೆ, ತುಂಬ ವರ್ಷಗಳ ಕಾಲ ಅದು ನೆನಪಿನಲ್ಲಿ ಉಳಿಯುತ್ತದೆ. ಅದೇ ರೀತಿ ಬಾಲ್ಯದಲ್ಲಿಯೂ ಸಹ ಕೆಲವು ಏನು ಘಟನೆಗಳೆಲ್ಲ ಆಗಿ ಹೋದಂತಹ ಘಟನೆಗಳು ಏನಾಗಿರ್ತದೆ, ಅದು ನಮ್ಮ ಮನಸ್ಸಿನಲ್ಲಿ ಅದೇ ರೀತಿ ಅಚ್ಚಳಿಯದಂತೆ ಉಳಿಯುತ್ತದೆ. ಕೆಲವು ಸಣ್ಣ ಪುಟ್ಟ ಘಟನೆಗಳೇನಾಗ್ತದೆ, ಅದು ಅಂದೇ ಮರೆತು ಹೋಗ್ತದೆ, ಸ್ವಲ್ಪ ದಿವಸದಲ್ಲಿ ಅದು ಮರೆತು ಹೋಗ್ತದೆ. ಆದ್ದರಿಂದಾಗಿ ನೆನಪು ಹಿಂದೆ ಆದಂತಹ ಘಟನೆಗಳ ಒಂದು ನೆನಪು ಬಾಲ್ಯದಲ್ಲಿ ಅದನ್ನು ನಾವು ಮತ್ತೆ ಅದನ್ನು ರಿಪೀಟ್ ಮಾಡೋದಂದರೆ ಎಲ್ಲರಿಗೂ ಸಹ ತುಂಬ ಇಷ್ಟ. ಬಾಲ್ಯವು ಇನ್ನೊಂದು ಸಲ ಬರಲಿ ಅಂಥೇಳಿ ಎಲ್ಲರೂ ಸಹ, ಅಂದರೆ ಯಾಕೆ ಬಾಲ್ಯವು ಇನ್ನೊಂದು ಸಲ ಬರಲಿ ಅಂಥೇಳಿ ಕಾಯ್ತಾ ಇರುವಂಥದ್ದು, ಯಾಕಂದರೆ ಅಲ್ಲಿ ಯಾವುದೇ ಒಂದು ಆಲೋಚನೆಗಳಿರುವುದಿಲ್ಲ, ಟೆನ್ಷನ್ ಇರುವುದಿಲ್ಲ, ಅಲ್ಲ ಒತ್ತಡಗಳಿರುವುದಿಲ್ಲ. ಶಾಲೆಗೆ ಬರಬೇಕು, ಅದೇ ರೀತಿ ಓದಬೇಕು, ಬರೀಬೇಕು, ಏನೋ ಸಣ್ಣ ಪುಟ್ಟ ಮಕ್ಕಳಿಗೆ, ಒಂದು ವರ್ಷದ ಎರಡು ವರ್ಷದ ಮಕ್ಕಳಿಗೆ ಅಲ್ಲಿ ಏನಿರುವುದಿಲ್ಲ, ಅಲ್ಲಿ ಯಾವುದೇ ಆಲೋಚನೆಗಳಿರುವುದಿಲ್ಲ, ಚಿಂತೆಗಳಿರುವುದಿಲ್ಲ. ಅವುಗಳ ಲೋಕದಲ್ಲಿಯೇ ಆಟ ಆಡ್ತಾ ಇರ್ತವೆ. ಅವುಗಳಿಗೆ ಏನು, ಯಾವುದರ ಒಂದು ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಯಾವುದರ ಸಹ ಅವುಗಳಿಗೆ ಹೊಸ್ತೆ, ಎಲ್ಲವೂ ಸಹ ಹೊಸ್ತಾಗಿರ್ತದೆ. ಆದ್ದರಿಂದಾಗಿ ಯಾವುದರ ಆಲೋಚನೆಯೂ ಸಹ ಇಲ್ಲದೆ, ಮನಸ್ಸಿಗೆ ಯಾವುದೇ ಒತ್ತಡಗಳಿಲ್ಲದೆ ತುಂಬ ಖುಷಿ ಖುಷಿಯಿಂದ ಅವುಗಳದೇ ಆದ ಲೋಕದಲ್ಲಿ ಆಟ ಆಡ್ತಾ ಇರ್ತವೆ. ಅಂತಹ ಒಂದು ದಿವಸ ಬರಲಿ ಅಂಥೇಳಿ ಎಲ್ಲರೂ ಸಹ ಆಶಿಸ್ತಾ ಇರ್ತಾರೆ. ಬಾಲ್ಯದಲ್ಲಿ ಕೆಲವರು ಗೆಳೆಯರಿರ್ತಾರೆ, ಗೆಳೆಯ ಗೆಳತಿಯರು, ಅವರು ಸಹ ನಮಗೆ ಕೆಲವರು ನೆನಪಿನಲ್ಲಿರುತ್ತಾರೆ, ಕೆಲವರು ನೆನಪಿನಲ್ಲಿ ಉಳಿಯುವುದಿಲ್ಲ, ಅಂದೇ ಮರೆತು ಹೋಗ್ತದೆ. ನಾವು ದೊಡ್ಡ ದೊಡ್ಡದು ಆದ ಹಾಗೆ ನಮ್ಮ ಒಂದು ಎಜುಕೇಷನ್ ಇರ್ಬೋದು ಅಥವಾ ನಮಗೆ ನಮ್ಮ ವೃತ್ತಿಗೆ ಬಂದ ಕೂಡಲೇ ಆ ಬಾಲ್ಯದಲ್ಲಿರುವಂತಹ ಗೆಳೆಯರ ಬಗ್ಗೆ ನಮಗೆ ಮರೆತು ಹೋಗ್ತದೆ. ಕೆಲವು ಬಾಲ್ಯದ ಗೆಳೆ ತುಂಬ ಕ್ಲೋಸ್ ಆಗಿರುವಂತಹ, ನಮಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂತಹ ಒಂದು ಗೆಳೆಯ ಅಥವಾ ಗೆಳತಿಯರೇನಾಗಿರ್ತಾರೆ, ನಮ್ಮ ಮನಸ್ಸಿನಲ್ಲಿ ಅದೇ ರೀತಿ ಅಚ್ಚಳಿಯದ ಹಾಗೆ ಅವರು ಆಟ ಆಡಿದಂತಹ ದಿವಸ ಇರ್ಬೋದು, ಅವರು ಆಟವಾಡಿದಂತಹ ಆಟಗಳಿರ್ಬೋದು, ಎಲ್ಲವೂ ಸಹ ನಮಗೆ ಏನಾಗಿರ್ತದೆ, ಅಚ್ಚಳಿಯದಂತೆ ನಮ್ಮ ಮನಸ್ಸಿನಲ್ಲಿ ಅದು ಉಳಿತದೆ. ಅದೇ ರೀತಿ ಬಾಲ್ಯ ಅಂತ ಹೇಳುವಾಗ ಒಂದು ಕತೆ ನೆನಪಾಗ್ತದೆ.
ಏನಂದರೆ ಮಹಾ ದೇವ ಅಂಥೇಳಿ ಒಬ್ಬ, ಅದೇ ರೀತಿ ಸೋಮದೇವ ಅಂಥೇಳಿ ಇನ್ನೊಬ್ಬ, ಇನ್ನೊಬ್ಬ ಮಲ್ಲಪ್ಪ ಅಂಥೇಳಿ ಮೂವರು ಗೆಳೆಯರು, ಬಾಲ್ಯದ ಗೆಳೆಯರು, ತುಂಬ ಗೆಳೆಯರು. ಅವರು ತುಂಬ ವರ್ಷಗಳವರೆಗೆ ಸಹ ಅವರು ಗೆಳೆಯರಾಗಿದ್ದರು. ಬಾಲ್ಯದಲ್ಲಿ ತುಂಬ ಒಟ್ಟಿಗೆ ಆಟ ಆಡ್ತಾ ಇದ್ದಂಥದ್ದು, ಅದೇ ರೀತಿ ಇಲ್ಲಿ ಪ್ರಕೃತಿಯ ಜೊತೆ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಈ ಹೊಳೆ ದಡ ಕೆರೆಗಳಲ್ಲಿ ಈಜಾಡಿ ಆಟವಾಡಿದಂತಹ ಮೂವರು ಸಹ ಗೆಳೆಯರು, ತುಂಬ ಸುಂದರವಾಗಿ ಆಟ ಆಡ್ತಾ ಇದ್ದರು. ಅದೇ ರೀತಿ ಅವರು ಸ್ವಲ್ಪ ಸಮಯದ ನಂತರ ಏನಾಗ್ತಾರೆ, ದೊಡ್ಡವರಾಗ್ತಾರೆ, ಅವರವರ ಕೆಲಸಕ್ಕೆ ಹೋಗ್ತಾರೆ. ಒಬ್ಬ ಈ ಮಹಾದೇವ ಎನ್ನುವಂತಹ ಅವನು ಏನಾಗ್ತಾನೆ, ಅವನು ದೊಡ್ಡ ಶ್ರೀಮಂತನಾಗ್ತಾನೆ. ಅಂದರೆ ಅವನಿಗೆ ಒಂದು ಕಂಪನಿಯಲ್ಲಿ ಅವನಿಗೆ ಕೆಲಸ ಸಿಗ್ತದೆ. ಅವನು ದೊಡ್ಡ ಏನಾಗ್ತದೆ ಅಂದರೆ ಅವನ ಒಂದು ಅವನಲ್ಲಿ ಬೇರೆ ಬೇರೆ ವಾಹನಗಳಿರ್ಬೋದು ಅಥವಾ ಬೇರೆ ಬೇರೆ ಅವನದೇ ಆದ ಒಂದು ಜೀವನವನು ಮದುವೆಯಾಗ್ತದೆ. ಅದೇ ರೀತಿ ಹೆಂಡತಿ ಮಕ್ಕಳು, ಆ ನಂತರ ಸಂಸಾರದಲ್ಲಿ ಅವನು ಸುಖವಾಗಿರ್ತಾನೆ. ಅದೇ ರೀತಿ ಸೋಮದೇವ ಎನ್ನುವಂಥ ಅವನೇನು ಮಾಡ್ತಾನೆ, ಅವನು ತುಂಬ ಸ್ವಲ್ಪ ಕಷ್ಟದಲ್ಲಿರ್ತಾನೆ. ಅಂದರೆ ಅವನು ರೈತನಾಗಿ ಹೋಗ್ತಾನೆ. ರೈತ ಅಲ್ಲಿ ಅವನು ತನ್ನ ಹೊಲದಲ್ಲಿ ದುಡಿತಾ, ಕಷ್ಟಪಟ್ಟು ದುಡಿದು ತನ್ನ ಹೆಂಡತಿ ಮಕ್ಕಳನ್ನು ಅವನು ಸಾಕ್ತಾ ಇದ್ದ. ಒಂದು ಸಲ ಏನಾಗ್ತದೆ, ಅದೇ ರೀತಿ ಮಲ್ಲಪ್ಪ ಸಹ ಸಣ್ಣ ರೈತನಾಗಿದ್ದ. ಒಂದು ಸಲ ಏನಾಗ್ತದೆ, ಈ ಮಹಾದೇವ ಎನ್ನುವಂಥ ಅವನು ಇಲ್ಲಿ ಸೋಮದೇವನಿಗೆ ಸಿಗ್ತಾನೆ. ಅವರಿಬ್ಬರು ಸಹ ಬಾಲ್ಯದ ಗೆಳೆಯರೆಲ್ಲ ತುಂಬ ಖುಷಿಯಾಗ್ತದೆ. ಸೋಮದೇವ ಮತ್ತು ಮಹಾದೇವ ಅವರಿಗೆ ಸಿಕ್ಕಿದ್ದು ತುಂಬ ಖುಷಿಯಾಗ್ತದೆ. ತುಂಬ ಹಿಂದಿನದೆಲ್ಲ ಬಾಲ್ಯದ ಯಾವುದೆಲ್ಲ ಆಟಗಳನ್ನು ಆಡಿದರು ಎಲ್ಲವನ್ನು ಸಹ ಅವರು ನೆನಪಿಸಿಕೊಳ್ತಾರೆ. ನಾನು ಹಾಗೆ ಮಾಡಿದೆ, ಮರಕೋತಿ ಆಟ ಆಡಿದೆ, ಹಾಗೆ ನೀರಲ್ಲಿ ಆಟ ಆಡಿದಂಥದ್ದಿರ್ಬೋದು ಅಥವಾ ನೀರಿನಲ್ಲಿ ಈಜಿದಂಥದ್ದಿರ್ಬೋದು ಅಥವಾ ಬೇರೆ ಬೇರೆ ಹಣ್ಣುಗಳನ್ನು ಕಿತ್ತದ್ದು ಕಾಡಿಗೆ ಹೋಗಿ, ಈ ರೀತಿ ಎಲ್ಲವನ್ನು ಸಹ ಕೂತ್ಕೊಂಡು ಅವರೇನು ಮಾಡ್ತಾರೆ, ನೆನಪಿಸಿಕೊಳ್ತಾ ಹೋಗ್ತಾರೆ. ಅದೇ ರೀತಿ ಅವರ ಸೋಮದೇವನ ಮನೆಗೆ ಮಹಾದೇವ ಬರ್ತಾನೆ, ಅಲ್ಲಿ ಊಟ ಮಾಡ್ತಾನೆ. ಅದೇ ರೀತಿ ಅವರ ಫ್ರೆಂಡ್ಶಿಪ್ ಪುನಃ ಬೆಳೀತದೆ. ಒಂದು ದಿವಸ ಏನು ಮಾಡ್ತಾನೆ, ಮಹಾದೇವ ಬೇಕು ಬೇಕು ಅಂತಲ್ಲಿ ಏನು ಮಾಡ್ತಾನೆ, ಇವನ ಮನೆಗೆ, ಸೋಮದೇವನ ಮನೆಗೆ ಬರ್ತಾನೆ. ಆ ನಂತರ ಅವನು ಹೇಳ್ತಾನೆ, ನನಗೆ ತುಂಬ ಕಷ್ಟದಲ್ಲಿದ್ದೇನೆ ಅಂಥೇಳಿ ಮಹಾದೇವ ಹೇಳ್ತಾನೆ. ನಾನು ತುಂಬ ಕಷ್ಟದಲ್ಲಿದ್ದೇನೆ, ನನಗೆ ಸ್ವಲ್ಪ ಹಣದ ಸಹಾಯ ಬೇಕಿತ್ತು ಅಂಥೇಳಿ. ಆಗ ಸೋಮದೇವ ಹೇಳ್ತಾನೆ ಎಷ್ಟು ಹಣ ಬೇಕು ಅಂಥೇಳಿ. ಅವನು ಹೇಳ್ತಾನೆ ಇಂದಿಷ್ಟು ಹಣ ಬೇಕು ಅಂಥೇಳಿ. ಅವನು ಕೂಡಿಟ್ಟಂತಹ ತನ್ನ ಸಂಸಾರಕ್ಕೋಸ್ಕರ ಕೂಡಿಟ್ಟಂತಹ ಸ್ವಲ್ಪ ಹಣವನ್ನು ಅವನಿಗೆ ಮಹಾದೇವನಿಗೆ ಅವನು ಗೆಳೆಯ ಅಂಥೇಳಿ ಅವನಿಗೆ ಕೊಡ್ತಾನೆ. ಇವನೇನು ಮಾಡ್ತಾನೆ, ಆ ಹಣವನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಿ ಎಷ್ಟು ಸಮಯವಾದರೂ ಸಹ ಅವನೇನು ಮಾಡ್ತಾನೆ, ವಾಪಸ್ ಬರಲೂ ಸಹ ಇಲ್ಲ, ಈಚೆ ಕಡೆ ಮುಖ ಸಹ ಮಾಡಲಿ, ಏನು ಇವನ ನೆನಪೇ ಇಲ್ಲದ ಹಾಗೆ ಮಾಡ್ತಾನೆ. ಅವನು ತುಂಬ ಏನಾಗ್ತದೆ, ಅವನಲ್ಲಿ ತುಂಬ ಆರಾಮವಾಗಿ ಇರ್ತಾನೆ. ಅವನ ಒಂದು ಕೆಲಸದ ಒತ್ತಡದಿಂದ ಅವನು ಆರಾಮವಾಗಿ ಇರ್ತಾನೆ. ಇವನಿಗೆ ಸೋಮದೇವನಿಗೆ ಏನಾಗ್ತದೆ, ಆಗ ಮಗ ದೊಡ್ಡವನಾಗ್ತಾನೆ. ತನಗೇನು ಶಾಲೆಗೆ ಮಗನು ಶಾಲೆಗೆ ಕಳಿಸಬೇಕು, ಹಣ ಸ್ವಲ್ಪ ಕೊರತೆಯಾಗಿದೆ ಅಂಥೇಳಿ ಆಲೋಚನೆ ಮಾಡ್ತಾನೆ. ಈಗಾದರೂ ಅವನು ಮಹಾದೇವನನ್ನ ಹಣವನ್ನು ವಾಪಸ್ ಕೊಡ್ತಾನ ಏನು ಅಂಥೇಳಿ ಕೇಳಿ ನೋಡಬೇಕು ಅಂಥೇಳಿ ಅವನ ಆಫೀಸ್ನ ಹತ್ರ ಹೋಗ್ತಾನೆ. ಆಫೀಸ್ನ ಹತ್ರ ಹೋಗುವಾಗ ಅವನು ಏನು ಮಾಡ್ತಾನೆ, ಎಷ್ಟು ಹೊತ್ತಾದರೂ ಸಹ ಇವನಿಗೆ ಮುಖವನ್ನು ತೋರಿಸಲಿಲ್ಲ. ಅರ್ಧ ಗಂಟೆವರೆಗೆ ಕಾಯ್ತಾನೆ ಆಫೀಸ್ನ ಹೊರಗೆ ಕೂತು, ಆದರೂ ಸಹ ಅವನು ಅವನ ಮುಖದರ್ಶನವನ್ನು ಮಾಡಲಿಲ್ಲ. ನಂತರ ಮಧ್ಯಾಹ್ನದ ಹೊತ್ತಿಗೆ ಬರ್ತಾನೆ ಅವನು ಮಹಾದೇವ. ಈಗ ಸೋಮದೇವನನ್ನು ನೋಡ್ತಾನೆ, ಸೋಮದೇವನನ್ನು ನೋಡಿದರೂ ಸಹ ನೋಡದವನ ಹಾಗೆ ಮಾಡಿ, ನನಗೆ ಈಗ ಪುರುಸತ್ತಿಲ್ಲ, ನಾನು ಈಗ ಬರ್ತೇನೆ ಅಂಥೇಳಿ ಕಾರಿನಲ್ಲಿ ಕೂತ್ಕೊಂಡು ಜಮ್ ಅಂಥೇಳಿ ಹೊರಟು ಹೋಗ್ತಾನೆ. ಇವನಿಗೆ ತುಂಬ ಬೇಸರ ಆಗ್ತದೆ, ನಾನು ಅಷ್ಟು ಗೆಳೆಯ ಅಂಥೇಳಿ, ಬಾಲ್ಯದ ಗೆಳೆಯ ಅಂಥೇಳಿ ನಾನು ಹಣವನ್ನು ಕೊಟ್ಟದ್ದು, ಆದರೂ ಸಹ ಈಗ ಈ ರೀತಿಯಾಗಿ ಮೋಸ ಮಾಡಿದ್ನಲ್ಲ ಅಂಥೇಳಿ ತುಂಬ ಬೇಸರದಿಂದ ಅವನು ಹತ್ತುಕೊಂಡು ಏನು ಮಾಡ್ತಾನೆ, ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಯ ಜಗುಲಿಯಲ್ಲಿ ಮಲಗಿರ್ತಾನೆ ತುಂಬ ಬೇಸರದಿಂದ. ಇನ್ನೇನು ಮಗನನ್ನು ಏನು ಮಾಡುವಂಥದ್ದು, ಅವನಿಗೆ ಸ್ವಲ್ಪವೂ ಸಹ ಹಣ ಇರಲಿಲ್ಲ, ಮಗುವನ್ನು ಸ್ಕೂಲಿಗೆ ಸೇರಿಸಬೇಕಿತ್ತು, ಆದರೆ ಹಣ ಇಲ್ಲದೆ ಒದ್ದಾಡ್ತಿದ್ದ. ಆಗ ಮಲ್ಲಪ್ಪ ಬರ್ತಾನೆ. ಮಲ್ಲಪ್ಪ ಅವನ ತುಂಬ ಬಾಲ್ಯದ ಗೆಳೆಯನಾಗಿದ್ದರಿಂದಾಗಿ ಇವನ ಕಷ್ಟ ಅವನಿಗೆ ಗೊತ್ತಾಗಿತ್ತು. ಮಲ್ಲಪ್ಪ ಕೇಳ್ತಾನೆ, ಏನು ಇಷ್ಟು ಬೇಸರದಲ್ಲಿ ಮಲಗಿದ್ದೆಯಲ್ಲ ಅಂಥೇಳಿ. ಅವನು ಹೇಳ್ತಾನೆ, ನನ್ನ ಈ ರೀತಿ ಮಾಡಿದ ಮಹಾದೇವ ಅಂಥೇಳಿ ಹೇಳ್ತಾನೆ. ಹೌದಾ, ನಿನ್ನ ಮಗನಿಗೆ ಹಣ ಶಾಲೆಗೆ ಕಳಿಸಲಿಕ್ಕೆ ಹಣ ಬೇಕಾ ಅಂಥೇಳಿ ಕೇಳ್ತಾನೆ. ನನ್ನಲ್ಲಿ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೇನೆ, ನಿಮಗೆ ಕೊಡ್ತೇನೆ ಅಂಥೇಳಿ ಏನು ಮಾಡ್ತಾನೆ, ಮಲ್ಲಪ್ಪನು ಇವನಿಗೆ ಸ್ವಲ್ಪ ಹಣವನ್ನು ಮಗನಿಗೆ ಶಾಲೆಗೆ ಕಳಿಸ್ಲಿಕ್ಕೋಸ್ಕರ ಸ್ವಲ್ಪ ಹಣವನ್ನು ಕೊಡ್ತಾನೆ. ಇಲ್ಲಿ ನಿಜವಾದ ಗೆಳೆಯ ಯಾರು, ಮಲ್ಲಪ್ಪ. ಆನಂತರ ಇವರಿಬ್ಬರು ತುಂಬ ಫ್ರೆಂಡ್ಸ್, ಕ್ಲೋಸ್ ಆಗಿ ಫ್ರೆಂಡ್ ಆಗಿದ್ದರು ಯಾರು, ಮಲ್ಲಪ್ಪ ಮತ್ತು ಸೋಮದೇವ. ಆ ಒಂದು ಯಾರು
ತನ್ನ ಅಧಿಕಾರದಲ್ಲಿ ಅಧಿಕಾರದ ಮದದಿಂದ ಏನು ಮಾಡುತ್ತಾರೆ ಕೆಲವರು ಅಧಿಕಾರ ಬಂದ ಕೂಡಲೇ ಹಿಂದಿನದೆಲ್ಲ ಮರೆತು ಹೋಗ್ತಾರೆ ಯಾರೆಲ್ಲ ಗೆಳೆಯರಿದ್ರು ಅದೇ ರೀತಿ ತಮಗೆ ಸಂಪತ್ತು ಬಂದಾಗೆಲ್ಲ ಆ ಹಿಂದಿನ ಬಾಲ್ಯದ ಏನು ಗೆಳೆಯರನ್ನು ಮರೀತಾರೆ ಕೇವಲ ಸುಖ ಇದ್ದಾಗ ಮಾತ್ರ ಸುಖ ಇದ್ದಾಗ ಏನು ಮಾಡುತ್ತಾರೆ ಇನ್ನೊಬ್ಬರ ಜೊತೆ ಇರ್ತಾರೆ ಕಷ್ಟ ಬಂದ ಕೂಡಲೇ ಅವರು ಓಡಿ ಹೋಗ್ತಾರೆ ಅಂತಹವರು ಯಾವತ್ತೂ ಸಹ ನಮ್ಮ ಗೆಳೆಯರಲ್ಲ ಗೆಳೆತನ ಮಾಡುವಾಗ ಸಹ ನಾವು ಏನು ಮಾಡಬೇಕು ಆಲೋಚನೆ ಮಾಡಿ ಗೆಳೆತನವನ್ನು ಮಾಡಬೇಕು ಅಂತ ಹೇಳಿ ಹೇಳುವಂತದ್ದು ನಾವಿಬ್ಬರು ಅಂದು ಹುಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ ಇಲ್ಲಿ ಯಾರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಒಂದು ತಮ್ಮ ಬಾಲ್ಯದ ಒಂದು ನೆನಪುಗಳನ್ನು ಮರುಕಳಿಸುತ್ತಾ ಇದ್ದಾರೆ ಅವರು ಯಾವ ರೀತಿ ಬಾಲ್ಯದ ಒಂದು ಸಣ್ಣ ಪುಟ್ಟ ಮಗು ಇರುವಾಗ ಏನು ಮಾಡುತ್ತಾರೆ ಇನ್ನೊಂದು ಗೆಳತಿಯ ಜೊತೆ ಆಟ ಆಡ್ತಾ ಇದ್ದರು ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ ಪ್ರತಿಯೊಬ್ಬರಿಗೂ ಸಹ ಬಾಲ್ಯದಲ್ಲಿ ಏನಾಗಿರ್ತಾರೆ ಸ್ನೇಹಿತರು ಒಟ್ಟಿಗೆ ಆಟವಾಡ ನೆರೆಕರೆಯ ಮಕ್ಕಳೊಂದಿಗೆ ಆಟ ಆಡ್ತಾರೆ ನೆರೆಕರೆಯ ಮಕ್ಕಳೊಂದಿಗೆ ಆಟ ಆಡುವಾಗ ಅವರ ಒಂದು ಆಟಗಳು ಆ ಮಣ್ಣಿನಲ್ಲಿ ಆಟವಾಡುವಂತದ್ದು ಇರಬಹುದು ಅಥವಾ ಆ ಒಂದು ನೀರಿನಲ್ಲಿ ಆಟಾಡುವಂತದ್ದು ಎಲ್ಲವೂ ಸಹ ನೆನಪಿರ್ತದೆ ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯ ಹಾಗೆ ಪದಗಳ ಅರ್ಥವನ್ನು ತಿಳಿದುಕೊಂಡೆವು ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ ವಂದನೆಗಳು